Very rich family, not a very normal middle class family. Normal middle class family. Okay. Now by God's grace, devaru namana chanagittidare. Hage chanagittirli kuda. Horgade inda band kalavidru yene hadidru kuda Anuradha Bhat avara demand matra ade tara ide. So yen reasons irbodu adakke? Because genre preeti and industry alli iruvanta nama music directors nanage bahala ne encourage madidare. Okay. Tumbane support madidare. Pratiyondu hantadalli nanna tiddi belisidare ella music directors. So ಎಲ್ಲ ಅವರಿಂದಾಗಿನೇ ಇಲ್ಲಿವರೆಗೂ ಬರಕ್ ಸಾಧ್ಯ ಆಯ್ತು. ಒಂದು ಸ್ಟುಡಿಯೋ ರೆಕಾರ್ಡಿಂಗ್ ಅಲ್ಲಿ ಹಾಡ್ಬೇಕಂತಂದ್ರೆ ಒಬ್ಬ ಗಾಯಕ ಅಥವಾ ಒಬ್ಬ ಗಾಯಕಿ ಏನೆಲ್ಲ ಹೋಮ್ವರ್ಕ್ಗಳು ಬೇಕಾಗತ್ತೆ? ಹೋಮ್ವರ್ಕ್ ಅಂದ್ರೆ ನಾವು ಚೆನ್ನಾಗಿ ಅಭ್ಯಾಸ ಮಾಡಿರ್ಬೇಕು. ಪೂರ್ವ ತಯಾರಿ ಏನು ಅಂದ್ರೆ ನಮ್ಮ ಕಂಠವನ್ನ ಚೆನ್ನಾಗಿ ಇಟ್ಕೋಬೇಕು. ಸೊ ಎಲ್ಲಿವರೆಗಿನ ಲೈಫ್ ಅಲ್ಲಿ ಯಾವ್ದಾ ತುಂಬಾ ಹರ್ಡಲ್ಸ್ ಫೇಸ್ ಮಾಡಿದ ದಿನಗಳಿದ್ಯಾ ನೀವು? ಹರ್ಡಲ್ಸ್ ಅಂದ್ರೆ ಇದೆ, ಈಗ ಹೇಳಿದ್ನಲ್ಲ ಟ್ರ್ಯಾಕ್ಸ್ ಕೋರಸ್ ಹಾಡ್ತಾ ಇದ್ದೆ, ಬಟ್ ಬಹಳಷ್ಟು ಸಮಯ ನನಗೆ ಒಂದು ಸರಿಯಾದ ಬ್ರೇಕ್ ಅಂತ ಸಿಗ್ಲಿಲ್ಲ. ಅಲ್ಲೊಂದು ಇಲ್ಲೊಂದು ಹಾಡಾದರೂ ಅದು ಏನೋ ದೊಡ್ಡ ಮಟ್ಟದ ಹಿಟ್ ಆಗೋದಾಗಲಿ, ಇದು ಹಾಡಿದ್ದು ಅನುರಾಧ ಭಟ್ ಅಂತ ಗುರುತಿಸುವಂಥದ್ದಾಗಲಿ, ಅದು ಆಗ್ತಾ ಇರಲಿಲ್ಲ ಬಹಳಷ್ಟು ವರ್ಷ. ಆ್ಯಂಡ್ ಹಾಡು ಹಾಡ್ತಾ ಇದ್ದೆ, ಬಟ್ ಮೇ ಬಿ ಅದರಲ್ಲಿ ನನ್ನ ಹೆಸರು ಬರ್ತಾ ಇರಲಿಲ್ಲ. ಅಥವಾ ಎರಡು ವರ್ಷನ್ ಇರ್ತಾ ಇತ್ತು, ಮೇಲ್ ವರ್ಷನ್ ಪಿಕ್ಚರೈಸ್ ಆಗ್ತಿತ್ತು, ಫಿಮೇಲ್ ವರ್ಷನ್ ಬರೀ ಆಡಿಯೋದಲ್ಲಿ ಇರ್ತಾ ಇತ್ತು. ಸೊ ಐ ವಾಸ್ ನಾಟ್ ರೀಚಿಂಗ್ ದಿ ಆಡಿಯನ್ಸ್. ಕಷ್ಟಕ್ಕೆ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ. ಸೊ ಏನು ಮಾಡಬೇಕು, ಇದರಲ್ಲೇ ಕಂಟಿನ್ಯೂ ಮಾಡಬೇಕಾ, ಬೇಡವಾ, ವಾಪಸ್ ಕೆಲಸಕ್ಕೆ ಸೇರ್ಕೋಬೇಕಾ, ಈ ಥರ ಡೈಲೆಮ್ಮ ಖಂಡಿತ ಇತ್ತು. ಬಟ್ ಇಲ್ಲ, ಏನಾಗುತ್ತೋ ಆಗಲಿ, ನಾನು ಇಷ್ಟಪಡೋದನ್ನೇ ಮಾಡ್ತೀನಿ ಅಂತ ಕಂಟಿನ್ಯೂ ಮಾಡ್ತಾ ಹೋದೆ. ಸೊ ಎವ್ರಿ ಡೇ ವಾಸ್ ಅ ಚಾಲೆಂಜ್, ಪ್ರತಿ ದಿವಸ ಕಷ್ಟ ಇರೋದು. ಇಂಥ ಒಳ್ಳೆ ಪ್ರತಿಭೆಗಳು ನಮ್ಮಲ್ಲೇ ಇದ್ದರೂ ಕೂಡ ಹೊರಗಿನಿಂದ ಕರ್ಕೊಂಡು ಬಂದು ಪ್ರತಿಭೆಗಳಿಗೆ ಅವಕಾಶ ಕೊಡೋದು, ಇಲ್ಲಿರೋರಿಗೆ ಅವಕಾಶ ಕಮ್ಮಿ ಮಾಡುವಂಥದ್ದು, ಅದು ಇದು ಬಹಳ ವರ್ಷಗಳಿಂದ ಒಂದು ದೊಡ್ಡ ಕಂಪ್ಲೇಂಟ್ ಕೂಡ ಹೌದು. ಮತ್ತು ಬಹಳಷ್ಟು ಜನ ಗಾಯಕರು ಕೂಡ ಈ ನಿಟ್ಟಿನಲ್ಲಿ ಹೋರಾಟ ಕೂಡ ಮಾಡಿದ್ದಾರೆ. ಸೊ ಈ ವಿಚಾರವಾಗಿ ನಿಮ್ಮ ಒಪಿನಿಯನ್ ಏನು? ಸಿ, ಅದು ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಮನಸ್ಸಲ್ಲಿ ಏನಿರುತ್ತೆ, ನಾವು ಅದನ್ನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ಇಟ್ಸ್ ದಿ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸಿನಿಮಾ ಅಂದಾಗ ಜನರಿಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಬಟ್ ಫಾರ್ ದ ಪ್ರೊಡ್ಯೂಸರ್ ಇಟ್ ಇಸ್ ಇಸ್ ಪ್ರಾಡಕ್ಟ್, ಹಿ ಹ್ಯಾಸ್ ಟು ಸೆಲ್ ಇಟ್. ಅದಕ್ಕೆ ಏನು ಮಾಡೋದು, ಏನಾದರೂ ಅಟ್ರಾಕ್ಟಿವ್ ಎಲಿಮೆಂಟ್ಸ್ ಆ್ಯಡ್ ಮಾಡಬೇಕು. ಸೊ ಇದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಇರುತ್ತೆ. ಬಟ್ ಅಲ್ಲೊಂದು ಇಲ್ಲೊಂದು ನಮಗೆ ಅವಕಾಶಗಳು ಸಿಕ್ಕಾಗ ಅದನ್ನು ನಾವು ಪ್ರೂವ್ ಮಾಡಿ ಹೇಗಾದ್ರೂ ಜನರನ್ನ ತಲುಪಿದ್ರೆ, ಆಫ್ ಕೋರ್ಸ್. ಆ್ಯಂಡ್ ನಾನೊಬ್ಬಳೇ ಗಾಯಕಿ ಇರಬೇಕು, ಇವರೊಬ್ಬರೇ ಗಾಯಕರು ಇರಬೇಕು, ಅದಾಗಲ್ಲ. ಸೊ ಎಲ್ಲರ ಜೊತೆ ನಾವು ಸೇರ್ತಾ ಇದ್ದೀವಿ, ತೇಲ್ತಾ ಇದ್ದೀವಿ. ಓಕೆ.